Naagini. ಆ ಇಚ್ಛಾಧಾರಿ ನಾಗಿಣಿ ನನ್ನ ದಿಗ್ಬಂಧನದಲ್ಲಿದ್ದಾಳೆ. ಇನ್ನು 12 ವರ್ಷ ಅವಳಿಗೆ ಏನು ಮಾಡ್ಕೊಳಕ್ಕಾಗಲ್ಲ. ಆ ಇಚ್ಛಾಧಾರಿ ನಾಗಿಣಿನ ಮರ್ತು ಬಿಡು. ಆ ನಾಗಿಣಿ ಈಗ ಶವಕ್ಕೆ ಸಮ. ನಾಗಮಣಿಯ ಮೇಲೆ ಕಣ್ಣಿಟ್ಟಿರುವ ಮಂತ್ರವಾದಿಯ ಸಹಾಯದಿಂದ ತಕ್ಷಕಮನದಲ್ಲಿರೋ ನಾಗವಂಶದ ನಾಗರಾಜ ಹಾಗೂ ನಾಗರಾಣಿಯ ಬಳಿ ಇರೋ ನಾಗಮಣಿಯನ್ನ ಪಡೆದುಕೊಳ್ಳೋಕೆ ರುದ್ರ ತನ್ನ ಅಣ್ಣ ವಿಷ್ಣು ಹಾಗೂ ಸ್ನೇಹಿತರ ಜೊತೆ ತಕ್ಷಕಮನಕ್ಕೆ ಬರ್ತಾನೆ. ಅಲ್ಲಿ ರುದ್ರನಿಗೆ ಇಚ್ಛಾಧಾರಿಣಿ ನಾಗರಾಜ ಹಾಗೂ ನಾಗರಾಣಿ ಇರೋದು ಗೊತ್ತಾಗತ್ತೆ. ರುದ್ರ ಹೊಂಚು ಹಾಕಿ ನಾಗಮಣಿಯನ್ನ ಪಡೆಯೋಕೆ ಹೋಗ್ತಾನೆ. ನಾಗರಾಜ ಹಾಗೂ ರುದ್ರನ ಮಧ್ಯೆ ನಡೆದ ಜಗಳದಿಂದ ನಾಗರಾಜನ ಸಾವಾಗುತ್ತೆ. ಸಾಯುವುದಕ್ಕೂ ಮುಂಚೆ ನಾಗರಾಜ ರುದ್ರನ ಅಣ್ಣ ವಿಷ್ಣು ಬಳಿ ನಾಗಮಣಿಯನ್ನ ಕೊಟ್ಟು, ಅಮಾವಾಸ್ಯೆಯ ರಾತ್ರಿ ನಾಗಮಣಿಯನ್ನ ತಂದು ನನ್ನ ದೇಹಕ್ಕೆ ತಾಗಿಸು, ಅದರಿಂದ ನಾನು ಮತ್ತೆ ಜೀವಂತವಾಗ್ತೀನಿ. ಅಲ್ಲಿಯವರೆಗೂ ನನ್ನ ದೇಹವನ್ನ ತಕ್ಷಕವನದಲ್ಲಿರೋ ಶಿವಲಿಂಗದ ಬಳಿ ಇಟ್ಟಿರು ಎಂದು ಪ್ರಾಣ ಬಿಡ್ತಾನೆ. ಅದನ್ನು ನೋಡುವ ನಾಗರಾಣಿ ವಿಷ್ಣುವೇ ತನ್ನ ಗಂಡನನ್ನು ಕೊಂದಿದ್ದಾನೆ ಅಂತ ಅಪಾರ್ಥ ಮಾಡಿಕೊಂಡು ಗಂಡನ ಸಾವಿಗೆ ಕಾರಣರಾದವರ ವಂಶನಾಶಕ್ಕೆ ನಿರ್ಧರಿಸ್ತಾಳೆ. ವಿಷ್ಣು ಮಾತಿಗೆ ತಪ್ಪದೆ ತಕ್ಷಕ ವನದಲ್ಲಿರೋ ಶಿವಲಿಂಗದ ಬಳಿ ನಾಗರಾಜನ ದೇಹವನ್ನಿಡ್ತಾನೆ. ಸೇಡು ತೀರಿಸಿಕೊಳ್ಳುವ ಪ್ರಯತ್ನದಲ್ಲಿ ರುದ್ರನಿಂದ ನಾಗರಾಣಿಗೆ ಮಾರಣಾಂತಿಕವಾದ ಪೆಟ್ಟಾಗುತ್ತೆ. ಎಲ್ಲರ ಚಿತ್ರಗಳನ್ನು ಕಣ್ಣಿನಲ್ಲಿ ತುಂಬಿಕೊಳ್ಳುವ ನಾಗರಾಣಿಗೆ ಮಂತ್ರವಾದಿಯ ತಾಯತದ ಶಕ್ತಿ ಇರುವ ರುದ್ರನ ಚಿತ್ರ ಕಣ್ತುಂಬಿಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ. ಅಮೃತಾಳ ಬಳಿ ತಂದೆಯನ್ನ ಕೊಂದ ದುಷ್ಟರ ಬಗ್ಗೆ ಹೇಳಿ ಎಲ್ಲರ ಚಿತ್ರಗಳನ್ನು ಅಮೃತಾಗೆ ವರ್ಗಾಯಿಸಿ ಪ್ರಾಣ ಬಿಡ್ತಾಳೆ. ತಂದೆ ತಾಯಿಯ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳೋ ನಿರ್ಧಾರ ಮಾಡೋ ಅಮೃತ ದುಷ್ಟರ ವಂಶನಾಶದ ಪಣ ತೊಡ್ತಾಳೆ. ನಾಗರಾಣಿಯ ಶಾಪದ ಫಲವಾಗಿ ರುದ್ರನ ಹೆಂಡತಿ ತಾಯಿ ಆಗೋ ಭಾಗ್ಯವನ್ನೇ ಕಳೆದುಕೊಳ್ತಾಳೆ. ನಾಗಮಣಿ ವಿಷ್ಣು ಬಳಿ ಇರೋ ವಿಚಾರ ರುದ್ರನಿಗೆ ಗೊತ್ತಿರೋದಿಲ್ಲ. ಮನೆಯಲ್ಲಾದ ಅವಘಡಕ್ಕೆ ಮಂತ್ರವಾದಿಯಿಂದ ವಿಶೇಷ ಪೂಜೆಯನ್ನ ಮನೆಯಲ್ಲಿ ಏರ್ಪಡಿಸ್ತಾರೆ. ಇಡೀ ಮನೆಗೆ ರಕ್ಷಾ ಕವಚವನ್ನ ಹಾಕೋ ಮಂತ್ರವಾದಿ ಅಮೃತ ಮನೆಯ ಒಳಗೆ ಬರದಂತೆ ದಿಗ್ಬಂಧನ ಹಾಕ್ತಾನೆ. ಮನೆಯವರಿಗೂ ಅಮೃತ ಹುಡುಕಿಕೊಂಡು ದ್ವೇಷ ಸಾಧಿಸೋಕೆ ಬಂದ ವಿಚಾರ ಗೊತ್ತಾಗಿ ಮನೆಯವರೆಲ್ಲರೂ ದಬ್ಬಿಬ್ಬಾಗ್ತಾರೆ. ಮಂತ್ರವಾದಿಯ ಮೊರೆ ಹೋಗ್ತಾರೆ. ಮಂತ್ರವಾದಿ 12 ವರ್ಷ ಊರನ್ನೇ ಬಿಡಬೇಕು ಅನ್ನೋ ಮಾತು ಹೇಳ್ತಾನೆ. ನಾಗರಾಜನ ಸಾವಿಗೆ ರುದ್ರನೇ ಕಾರಣ ಅನ್ನೋದು ತ್ರಿವೇಣಿಗೆ ಗೊತ್ತಾಗಿ ಊರು ಬಿಡುವ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸ್ತಾಳೆ. ನಾಗಿಣಿಯ ಭಯದಿಂದ ಮಂತ್ರವಾದಿ ತನ್ನೆಲ್ಲ ಶಕ್ತಿಗಳನ್ನ ಉಪಯೋಗಿಸಿಕೊಂಡು 12 ವರ್ಷಗಳ ದಿಗ್ಬಂಧನ ಹಾಕುವಲ್ಲಿ ಯಶಸ್ವಿಯಾಗ್ತಾನೆ. ತ್ರಿವೇಣಿ ಮನೆಯವರು ಊರು ಬಿಡ್ತಾರೆ. ನಾಗಿಣಿ ಶಿವನ ಧ್ಯಾನದಲ್ಲಿ ತೊಡಗುತ್ತಾಳೆ. ಇದೆಲ್ಲ ಘಟಿಸಿ 10 ವರ್ಷಗಳು ಕಳೆದು ಹೋಗಿವೆ. 12 ವರ್ಷದೊಳಗೆ ಸೇಡು ತೀರಿಸಿಕೊಳ್ಳೋಕೆ ಆಗದ ಸರ್ಪಗಳು ಆತ್ಮಹತ್ಯೆ ಮಾಡ್ಕೊಳ್ತಾವಂತೆ. ನಾಗಿಣಿಗೆ ಉಳಿದಿರೋದು ಇನ್ನು ಕೇವಲ 2 ವರ್ಷಗಳು ಮಾತ್ರ. ತಾಯಿಯನ್ನ ಮತ್ತೆ ಬದುಕಿಸ್ಕೊಳ್ತಾಳ, ನಾಗಮಣಿಯ ರಕ್ಷಣೆ ಮಾಡ್ತಾಳ, ಆತ್ಮಹತ್ಯೆ ಮಾಡ್ಕೋತಾಳ, ಶತ್ರುಗಳ ಸರ್ವನಾಶ ಮಾಡ್ತಾಳ. ಪರಮೇಶ್ವರ, ನಾಳೆಗೆ 10 ವರ್ಷ ಆಯಿತು ನಾವು ಊರು ಬಿಟ್ಟು. 10 ವರ್ಷ ಹೇಗೆ ಕಳೀತು ಗೊತ್ತಾಗಲೇ ಇಲ್ಲ. ಆದರೆ ಆದ ದುರಂತ ಮಾತ್ರ ಮನಸ್ಸಿಂದ ಹೋಗಿಲ್ಲ. ನಾಗಮಣಿಗೋಸ್ಕರ ರುದ್ರ ನಾಗರಾಜನ ಕೊಂದಿದ್ದಕ್ಕೆ ಪ್ರಾಯಶ್ಚಿತ ರೂಪದಲ್ಲಿ ಪ್ರತಿ ವರ್ಷ ಹೋಮನ ಮಾಡ್ತಾ ಬಂದಿದ್ದೀನಿ. ನನ್ನ ಮೊಮ್ಮಗ ಅರ್ಜುನನ ಜಾತಕದಲ್ಲಿ ಸರ್ಪದೋಷ ಇದೆ. ಸರ್ಪದೋಷ ನಿವಾರಣೆಗೂ ನಾಳೆ ಪೂಜೆ ಇದೆ. ನಾಳೆ ಹೋಮ ಪೂಜೆ ನಡೆದ್ರೆ 10 ಸರ್ಪದೋಷ ನಿವಾರಣ ಹೋಮ ಮುಗ್ದಾಗುತ್ತೆ. ಅಲ್ಲಿಗೆ ಇನ್ನೆರಡೇ ಶಾಂತಿ ಹೋಮ ಉಳ್ಕೊಂಡ್ಬಿಡುತ್ತೆ. ಇನ್ನೆರಡು ವರ್ಷ ಕಳೆದ್ಬಿಟ್ರೆ
ನಾಗರಾಜನ ಆತ್ಮಕ್ಕೆ ಶಾಂತಿ ಸಿಕ್ಬಿಡುತ್ತೆ. ನಮ್ಮಲ್ಲಿ ಆವರಿಸಿರೋ ಭಯ ನಿವಾರಣೆ ಆಗ್ಬಿಡುತ್ತೆ. ಭಗವಂತ, ಇನ್ನೆರಡು ವರ್ಷ ಹೋಮ ಪೂಜೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ನನ್ನ ಕುಟುಂಬದ ಎಲ್ಲರ ಪ್ರಾಣಕ್ಕೂ ಯಾವ ಕಂಟಕವೂ ಇರೋದಿಲ್ಲ. ನಾಳೆ ಯಾವುದೇ ವಿಘ್ನ ನಡೆದಲ್ಲಿದ್ರೆ ಸಾಕು, ಹೋಮ ಪೂಜೆ ಇದೆ, ಎಲ್ಲ ಸಿದ್ಧತೆಗಳು ಆಗ್ತಿದೆ ತಾನೆ? ನೆನಪಿದೆ ಅತ್ತೆಮ್ಮ, ಪುರೋಹಿತರು ಹೇಳಿದ ಹಾಗೆ ಪೂಜೆ ಸಾಮಗ್ರಿಗಳನ್ನೆಲ್ಲ ತಯಾರಿ ಮಾಡಿಟ್ಟಿದ್ದೀವಿ. ಎಲ್ಲಿ ಮಗ ಸೊಸೆ? ಕರುಣಾ ಚಿತ್ರ ಅಜ್ಜಿ ಎಲ್ಲೋ, ಮಗನೂ ಅಲ್ಲೇ. ಅಮ್ಮ ತಿಂಡಿ ಏನಮ್ಮ? ಮೊದಲು ಆರತಿ ತಗೋ, ಆಮೇಲೆ ತಿಂಡಿ. ದೇವ್ರ ಮೇಲೆ ಸ್ವಲ್ಪ ಭಯ ಭಕ್ತಿ ಇರಲಿ. ಭಕ್ತಿ ಇದೆ ಜನಂಗೆ, ದೇವ್ರ ಮೇಲೆ ಭಯ ಇಲ್ಲ. ಆದ್ರೆ ಯಾಕೋ ನನ್ ಶ್ರೀಮತಿ ಚಿತ್ರನ್ ಕಂಡ್ರೆ ಭಯ. ಸಾರಿ ಸಾರಿ, ಚಿತ್ರ ಅಂದ್ರೆ ಭಯ. ಯಾಕೋ ಎರಡು ಸಲ ಹೇಳ್ತಾ ಇದೀಯಾ? ಚಿತ್ರ ಅಂದ್ರೆ ಭಯ, ಇದು ಅರ್ಥ ಆಗುತ್ತೆ. ಚಿತ್ರನ್ನ ಕಂಡ್ರೆ ಭಯ ಅಂದ್ರೆ ಅದು ಚಿತ್ರಾನಂದ್ ಕಂಡ್ರೆ ಭಯ ಅನ್ನೋ ತರ ಕೇಳ್ಸತ್ತೆ. ಅದಕ್ಕೆ ಎರಡ್ ಸತಿ ಹೇಳಿದ್ದು. ಯಾವಾಗ್ಲೂ ತಮಾಷೆನೆ ನಿಂದು. ಯಾಕಪ್ಪ ಚಿತ್ರ ಅಂದ್ರೆ ಭಯ ನಿಂಗೆ? ನಿನ್ನೆಯಿಂದ ಶುರುವಾಗಿದೆ ಚಿಕ್ಕಮ್ಮ. ನಾನು ಬೇಗ ಬಂದು ಮಲ್ಕೊಂಡ, ಬೆಳಗ್ಗೆ ಎದ್ದು ಅಕಸ್ಮಾತ್ ಅವಳು ಮುಖ ನೋಡ್ತೀನಿ, ಭಯ ಆಗೋಗೋದು. ಅದೇನೋ ಫೇಸ್ ಪ್ಯಾಕ್ ಅಂತೆ, ಫೇಸ್ ಪ್ಯಾಕ್ ಹಾಕೊಂಡು ಮಲಗಿದಾಳೆ. ಒಳ್ಳೆ ಮೋಹಿಣಿ ನೋಡ್ದಂಗಾಯ್ತು. ನಾನು ಕಿರ್ಚ್ಕೊಂಡೆ, ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ವಾ? ಯಾವಾಗ ನೋಡು ಹೆಂಡತಿ ಬಗ್ಗೆ ತಮಾಷೆ ಮಾಡ್ತಿರ್ತೀಯ. ಅಪರೂಪಕ್ಕಿರ್ಬೇಕು ಕಣೋ, ಯಾವಾಗ್ಲೂ ಅಲ್ಲ. ಸರಿ ಆರತಿ ತಗೊಳ್ಳಿ, ನಿನ್ ಹೆಂಡ್ತೀನಿ ಕರಿ. ಚಿತ್ರ, ಚಿತ್ರಾಂಗದೆ ಅಮ್ಮ, ಆರತಿ ತಗೋ. ಪರವಾಗಿಲ್ಲ ಅಜ್ಜಿ, ನಾನು ಆಮೇಲೆ ತಗೋತೀನಿ. ಇಷ್ಟೊಂದು ಸೋಂಬೇರಿ ಆಗ್ಬಾರ್ದು. ಬೆಳಗ್ಗೆ ಇದ್ದು ಸ್ನಾನ ರಂಗೋಲೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಡ್ಬೇಕು. ನೀನು ಈ ಮನೆ ಹಿರಿ ಸೊಸೆ. ನಾಳೆಯಿಂದ ನೋಡಿ ಅಜ್ಜಿ, ಇವತ್ತೊಂದಿನ ಕ್ಷಮಿಸಿ. ತುಂಬಾ ನಾಳೆಗಳಾಯ್ತು ಚಿತ್ರ. ಶುರುವಾಯ್ತು ರಾಮಾಯಣ. ಹಿರಿ ಸೊಸೆ ಅಂತ ಕರೀತಾರಷ್ಟೇ, ಅದ್ರ ತಕ್ಕಂತೆ ಪಟ್ಟ ಪದವಿ ಅಧಿಕಾರ ಏನೂ ಇಲ್ಲ. ಯಾವಾಗ ಸಿಗುತ್ತೋ, ಸಿಕ್ಕಾಗ ಮಾಡ್ತೀನಿ. ಬೇಜಾರಾಯ್ತಾ ಅಜ್ಜಿ? ಅದಕ್ಕೆ ಬೇಜಾರು ಮಾಡ್ಕೋ, ನನ್ನ ಹೀರೋಯಿನ್ ನಂದಾಗ್ತಾ ಇದ್ರೆ ಚಂದ. ಸಿಗಿ ಆಮೇಲೆ ಕರೆದ್ಬಿಟ್ಟು ಬಯಸ್ತೀರಾ? ಚಿತ್ರ, ನಿನ್ನ ಹತ್ರ ವಿಚಿತ್ರ ನೋಡು. ನೋಡು ಹೋಗೋ ಮಂಗಳಾರ್ತಿನ. ಹೇಮಾ, ಅರ್ಜುನ್ ಇಲ್ಲಿ ಕರಿ ನಿನ್ನ ಮುದ್ದು ಮಗನ. ಅತ್ತೆಮ್ಮ ಅದು ಏನದು ಕರಿ ಅವನ್ನ? ಅತ್ತೆಮ್ಮ ಅದು ಅರ್ಥ ಆಯ್ತು ಬಿಡು, ತಿರ್ಗೋಕ್ ಹೋಗಿದ್ದಾನಲ್ವಾ, ಯಾವಾಗ್ಲೂ ಅಲ್ಲಿದ್ದಿರ್ತಾನೆ. ನಾಳೆ ಹೋಮ ಪೂಜೆ ಇದೆ, ಅವನೇ ಕೂರ್ಬೇಕು. ಸರ್ಪದೋಷ ಇದೆ ಅವನ ಜಾತಕದಲ್ಲಿ, ನಾಳೆ ಅವನು ಮನೇಲಿ ಇರಲೇಬೇಕು. ಸರಿ ಅತ್ತೆಮ್ಮ, ಅರ್ಜುನ್ಗೆ ಹೇಳ್ತೀನಿ. ಅವನ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ, ಕನಸಿದೆ. ಅವನ ಈ ರೀತಿ ನಡ್ಕೊಂಡಾಗೆಲ್ಲ ಎಲ್ಲಿ ಅವ್ರ ಚಿಕ್ಕಪ್ಪ ರುದ್ರಂತರ ಹುಂಬ ಆಗ್ಬಿಡ್ತಾನೋ ಅಂತ
ತುಂಬಾ ಭಯ ಆಗುತ್ತೆ. ಕಿರಿ ಮೊಮ್ಮಗಂತ ಸಲಿಗೆ ಕೊಟ್ಟಿದ್ದಕ್ಕೆ ಈಗ ಮಾಡ್ತಾನೆ ನೋಡು. ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ಎಲ್ಲೆಲ್ಲೋ ಹೋಗ್ತಾನೆ ನೋಡು. ನಾಳೆ ಸರ್ಪಶಾಂತಿ ಹೋಮದಲ್ಲಿ ಅರ್ಜುನ ಇರಲೇಬೇಕು, ತಿಳ್ಕೊ. ರುದ್ರ, ನಿನ್ನಿಂದ ನಾವೆಲ್ಲ ಗಿನ್ನಿಸ್ ರೆಕಾರ್ಡ್ ಸೇರೋ ಹಾಗಾಯ್ತು. ಯಾಕ್ರಪ್ಪ ಅಂಥದ್ದೇನು ಮಾಡಿದೆ? ನನ್ನಿಂದ ನೀವೆಲ್ಲ ಗಿನ್ನಿಸ್ ರೆಕಾರ್ಡ್ ಸೇರೋ ಅಂಥದ್ದು? ಬಂಡವಾಳನೇ ಹಾಕ್ದಿರಾ, ನಿನ್ನ ಬಿಸ್ನೆಸ್ಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದಲ್ಲಪ್ಪ. ಇಡೀ ಪ್ರಪಂಚದಲ್ಲೇ ಬಂಡವಾಳ ಹಾಕಿದೆ ಈ ಬಿಸ್ನೆಸ್ ಮೆನ್ನು, ಬಿಸ್ನೆಸ್ ಪಾರ್ಟ್ನರ್ ಯಾರೂ ಆಗಿಲ್ಲ. ಅಂಥದ್ರಲ್ಲಿ ನಾವೆಲ್ಲ ಆಗಿದ್ದೀವಿ ಅಂದರೆ ಅದು ಗಿನ್ನಿಸ್ ರೆಕಾರ್ಡ್ ಅಲ್ವೇನೋ. ಆದರೆ ಒಂದು ಬೇಜಾರಿದೆ. ಏನೋ ನಿನ್ನ ಬೇಜಾರು? ತಕ್ಷಕವನ್ನು ಕರ್ಕೊಂಡು ಹೋಗಿದ್ದು ನೀನು, ತಪ್ಪು ಮಾಡಿದ್ದು ನೀನೇ. ಆದರೆ ಕಾಡಿಂದ ವಾಪಸ್ ಬಂದಮೇಲೆ ತಾಯಿ ತಾ ಕಟ್ಸಿದ್ದು ನಮಗೆ. ತಾಯಿ ತಾ ಇರೋದು ರಕ್ಷಣೆಗೆ, ಭಯ ಹೋಗ್ಸೋಕ್ಕೆ. ಅದಕ್ಕೆ ಅದನ್ನು ನಿಮಗೆ ಕೊಟ್ಟಿದ್ದು. ಅವತ್ತಿತ್ತಲ್ಲ ಭಯ ನಿನಗೆ? ಈಗಿಲ್ಲ ಕಣೋ ಭಯ. 10 ವರ್ಷ ಆಯಿತು, ಯಾವ ಹಾವು ಕಣ್ಣು ಕಾಣಿಸ್ಲಿಲ್ಲ. ತೆಗಿತೀನಪ್ಪ ಈ ತಾಯ್ತನ. ನನ್ನ ಹೆಂಡತಿಗಂತೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಗಿದೆ ಈ ತಾಯ್ತದ ಬಗ್ಗೆ. ತಾಯ್ತ ತೆಗೆದ್ರೆ ನಿಜವಾಗ್ಲೂ ಕೇಡ್ಗಾಲ ಶುರು ಆದಂಗೆ. ಸಾಮಾನ್ಯ ತಾಯ್ತ ಅಲ್ಲ ಇದು, ಇದು ಬಾಬಾ ಕೊಟ್ಟಿರೋ ತಾಯ್ತ. 10 ವರ್ಷದಿಂದ ನೀವು ಆರಾಮಾಗಿದ್ದೀರಿ, ಪ್ರಾಣ ಉಳಿದಿದೆ ಅಂದರೆ ಅದು ಬಾಬಾ ಕೊಟ್ಟಿರೋ ಈ ತಾಯ್ತದ ಮಹಿಮೆಯಿಂದ. ತಿಳ್ಕೊಳ್ಳಿ ರುದ್ರ, ಮಾಡಿದ ತಪ್ಪಿಗೆ ಒಂದಿನೂ ನಿನಗೆ ಪಾಪ ಪ್ರಜ್ಞೆ ಕಾಡಲೇ ಇಲ್ವೇನೋ? ಖಂಡಿತವಾಗ್ಲೂ ಇಲ್ಲ. ಆದರೆ ಪಾಪ ಪ್ರಜ್ಞೆ ಬೇರೆ ಥರ ಕಾಡ್ತಾ ಇದೆ. ಬಾಬನ ಆಶೀರ್ವಾದ ಇದ್ದು ನಾಗಮಣಿನ ಕೈವಶ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಪಾಪ ಪ್ರಜ್ಞೆ. ಹುಡುಕಿ ತುಂಬಾ ಹಗುರ ಮಾತಾಡ ಆಕಿ ಬಗ್ಗೆ ನೀನು, ಅದ್ ನಂಗೆ ತುಂಬಾ ಮುಖ್ಯ. ಸಿಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದು ಫೋನ್ ಮಾಡಿದ್ರೆ ಮನೆಗೆ ಬಂದು ಹೊಸ ಡ್ಯೂಪ್ಲಿಕೇಟ್ ಕೀ ಮಾಡ್ಕೊಡ್ತಾರಪ್ಪ. ಅಥವಾ ಇರಿ, ಬೇರೆ ಕೀಯಲ್ಲಿ ಆಗುತ್ತಾ ಅಂತ ನೋಡ್ತೀನಿ. ಹಾ ಹೇಮಾ, ಹೇಮಾ ಮುಟ್ಬೇಡ ನಿನ್ನ. ಇದ್ರ ನನ್ನ ಬಿಟ್ಟು ಬೇರೆ ಯಾರು ಮುಟ್ಬಾರ್ದು ಹೇಳಿದ್ದೀನಿ. ಏನಾಯ್ತು ನಿಮ್ಗೆ? ಈ ಮನೆಗೆ ಬಂದಾಗಿಂದ ಬೀಗ ಹಾಕಿ ಭದ್ರ ಮಾಡಿಟ್ಟಿದ್ದೀರಾ ಈ ಬೀರುನ? ಹೆಣ್ತೀರಿ ನಾನು ಕಳ್ಳಿ ಅಲ್ಲ. ಅಲ್ಲ ಅಂಥದ್ದು ಏನಿಟ್ಟಿದ್ದೀರಾ ಅಂತ ಈ ಬೀರುಲಿ ನೀವು ಹೇಳಿ. ಅದು ಏನಿಲ್ಲ ಹೇಮಾ, ಸುಮ್ಮನೆ ಬಿಡು, ನಾನೇ ಹುಡುಕ್ತೀನಿ. ಬೀರುನಂತೂ ಮುಟ್ಬೇಡ ಅಂದ್ರಿ, ಹೋಗ್ಲಿ ಕೀ ಹುಡುಕಕ್ಕಾದ್ರೂ ಸಹಾಯ ಮಾಡಬಹುದಾ? ಕಷ್ಟ ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ನಿಮಗೆ. ನೀನಲ್ವಾ ಹುಡುಕು. ಹೌದು ಅರ್ಜುನ್ ಅಲ್ಲಿ ಎಲ್ಲಿ ಹೋದ್ನೋಪ್ಪ, ನನಗಂತೂ ಹೇಳಿ ಹೋಗ್ಲಿಲ್ಲ, ಮನೇಲೂ ಕಾಣಿಸ್ತಾ ಇಲ್ಲ. ತಗೊಳಿಕ್ಕಿ ಹಬ್ಬ ಸಿಕ್ತು. ನಿಮ್ಗೇನಾದ್ರೂ ಹೇಳೋಗಿದ್ದಾನ ಅರ್ಜುನ? ಇಲ್ಲ, ಬೆಳಿಗ್ಗೆಯಿಂದ ನಾನು ನೋಡಿಲ್ಲ ಅರ್ಜುನ. ಹೇಳ್ದೆ ಕೇಳ್ದೆ ಮಾಯ ಆಗ್ಬಿಡ್ತಾನೆ ನಿಮ್ ಸುಪುತ್ರ. ಅದೇನ್ ಹೇಳೋದು ಅವನ್ಗೆ? ಗೊತ್ತಮ್ಮ ನೀನು ಏನಕ್ಕೆ ಫೋನ್ ಮಾಡಿದ್ಯಾ ಅಂತ ಅಜ್ಜಿ ಕೇಳಿರ್ತಾರೆ, ಅದಕ್ಕೆ ನೀನು ಗಾಬರಿ ಆಗಿರ್ತೀಯ. ಬರ್ತೀನಿ, ಅಲ್ಲಿವರೆಗೂ ಹೇಗೋ ಮ್ಯಾನೇಜ್ ಮಾಡು. ಆಯಿತು, ಅಜ್ಜಿಗೆ ಗೊತ್ತಾಗ್ದಂಗೆ ರಾತ್ರಿ ಬಂದು ಮಲಗಿ ಬೆಳಿಗ್ಗೆ ಅವ್ರ ಎದ್ದ ಮೇಲೆ ಅವ್ರ ಎದುರುಗಡೆ ಬಂದು ನಿಂತಿರ್ತೀನಿ. ಸರಿನಾ? ಬಾಯ್.
ಲವ್ ಯು. ಹೋದ್ರ ನಿನ್ ಸ್ನೇಹಿತರಲ್ಲ? ಕಳಿಸ್ಬಿಟ್ಟೆ ಬರ್ತಿದ್ದೀನಿ. ಯಾಕಮ್ಮ? ನಾಳೆ ಮನೇಲಿ ಸರ್ಪಶಾಂತಿ ಹೋಮ ಇದೆ. ಎಲ್ಲಿ ಅವ್ರ ಜೊತೆ ಹೊರಗಡೆ ಹೋಗ್ಬಿಡ್ತೀವೋ ಅಂತ. 10 ವರ್ಷಗಳ ಹಿಂದೆ ಇದೇ ಸ್ನೇಹಿತರ ಜೊತೆ ತಾನೆ ನೀನು ತಕ್ಷಕ ಅನ್ಕೋಗಿ ಅಲ್ಲಿ ಅನಾಚಾರ ಮಾಡಿದ. ನೀನು ಮಾಡಿದ ಅನಾಚಾರದಿಂದ ಮಕ್ಕಳಿಲ್ಲದೆ ಹೋಯ್ತು ವಾಣಿಗೆ. ಮಕ್ಕಳಿಲ್ಲ ಅಂತ ಅವಳು ಕೊರಗ್ತಾ ಇದ್ದಾಳೆ. ಮಡ್ಲಿಗೆ ಬರಬೇಕಾಗಿರೋ ಮಗು ಹೋಗ್ಬಿಟ್ಟಾಗ, ಮಕ್ಕಳಾಗ್ತಿದ್ದಾಗ ಹೆಣ್ಣಿಗೆ ಎಲ್ಲ ಸಾಕು ಅನ್ಸ್ಬಿಡುತ್ತೆ. ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ರುದ್ರ. ನಿನ್ನ ನಾಗರಾವನ ಕೊಂದು ಪಾಪ ಹೊತ್ಕೊಂಡಿದ್ಯ. ನಿನ್ನಂಥವನ್ನ ಹೆತ್ತಿದ್ದು ನಾನು. ಆಗಿದ್ದಾಯ್ತು. ನಾಳೆ ಹೋಮ ಮುಗಿಸಿ ಇನ್ನೆರಡು ಹೋಮಗಳನ್ನ ಮುಗಿಸ್ಬಿಟ್ರೆ ಪ್ರಾಣಕಂಟಕ ಮುಗಿಯುತ್ತೆ. ಪ್ರಾಣ ಕಳ್ಕೊಂಡ ನಾಗರಾಜನ್ಗೆ ಶಾಂತಿ ಸಿಗುತ್ತೆ. ಸರ್ಪಶಾಂತಿ ಹೋಮದಿಂದ 10 ವರ್ಷ ನಮ್ಗೆ ಯಾವ ತೊಂದರೆನೂ ಆಗಲಿಲ್ಲ. ಕೆಲವು ಆಸೆಗಳು ಸತ್ಮೇಲೂ ಹೋಗಲ್ಲ ಅಂತ ಹೇಳಿದ್ದಾರೆ ದೊಡ್ಡವರು. ನಾಗಮಣಿ ಮೇಲೆ ಏನಾದರೂ ಆಸೆ ಇದ್ರೆ ಬಿಟ್ಬಿಡು, ಬದುಕು ಚೆನ್ನಾಗಿರುತ್ತೆ. ಅಮ್ಮ, ನೀನು ಮಾಡಿಸಿರೋ ಶಾಂತಿ ಹೋಮದಿಂದ ಅಲ್ಲ ಅಮ್ಮ ಇಷ್ಟು ವರ್ಷ ತೊಂದರೆ ಇಲ್ಲದೆ ಬದುಕಿದ್ದು. ಬಾಬಾ ಇಚ್ಛಾದಾರಿ ನಾಗಿಣಿನ ದಿಗ್ಬಂಧನದಲ್ಲಿ ಇಟ್ಟಿರೋದಕ್ಕೆ ನಾವಿವತ್ತು ಸುರಕ್ಷಿತವಾಗಿರೋದು. ನೀನು ಹೇಳಿದಾಗೆ 2 ವರ್ಷ ಕಳೆದ ಮೇಲೆ ಬದುಕು ಚೆನ್ನಾಗಿರುತ್ತೆ. ಹೇಗೆ ಅಂದರೆ, ದಿಗ್ಬಂಧನದಲ್ಲಿರೋ ಇಚ್ಛಾದಾರಿ ನಾಗಿಣಿ ಸೇಡ್ ತೀರಿಸ್ಕೊಳಕ್ಕಾಗದೆ ಪ್ರಾಣ ಬಿಡ್ತಾಳೆ. ಶಕ್ತಿಗಳನ್ನ ಸಂಪಾದಿಸಿ ಬಾಬಾ ತಪಸ್ಸು ಮುಗಿಸಿ ಬರ್ತಾರೆ. ಆಮೇಲೆ ಅವರ ಆಶೀರ್ವಾದದಿಂದ ನಾನು ನಾಗಮಣಿನ ವಶ ಮಾಡ್ಕೋತೀನಿ. ಅಮ್ಮ, ನೀನು ಹೋಮ ಹವನ ಅಂತ ದೈವಶಕ್ತಿನ ನಂಬಿದ್ಯಾ? ನಾನು ಭೈರವ ಬಾಬಾನ ನಂಬಿದ್ದೀನಿ. ಯಾವ ಸರ್ಪನೂ ನನಗೇನು ಮಾಡಲ್ಲ. ನನ್ನ ನಂಬಿಕೆ ಸುಳ್ಳಾಗಲ್ಲ ಅಮ್ಮ. ಓಂ ನಮಃ ಶಿವಾಯ. 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 ಕಾಲ ಬರುತ್ತೆ, ಕಳ್ದೋಗಿರೋದೆಲ್ಲ ಮತ್ತೆ ಸಿಗುತ್ತೆ ಅಂತ 10 ವರ್ಷಗಳಿಂದ ಹೇಳೋಗಿದ್ದಲ್ಲ ಪರಮೇಶ್ವರ. ಎಲ್ಲಿ ಆ ಕಾಲ ಬರಲೇ ಇಲ್ವಲ್ಲ? ಪರಮೇಶ್ವರನು ಆಡಿದ ಮಾತನ್ನ ಮರಿತಾನ? ಇನ್ನಿರೋದು 2 ವರ್ಷ. ಹೀಗೆ ಆ 2 ವರ್ಷನೂ ಮುಗ್ದೋದ್ರೆ ಅಮೃತನ ಪಾಲಿಗೆ ಎಲ್ಲ ಮುಗ್ದೋಗುತ್ತೆ. 10 ವರ್ಷದಿಂದ ನಿನ್ ಧ್ಯಾನದಲ್ಲಿದ್ದಾಳೆ, ಇನ್ನೂ ಕರುಣೆ ಬಂದಿಲ್ವಾ ನಿನ್ಗೆ? ಎಲ್ಲದಕ್ಕೂ ಒಂದ್ ಮಿತಿ ಅನ್ನೋದಿರುತ್ತೆ, ಹಾಗೆ ನನ್ನ ತಾಳ್ಮೆಗೂ ಒಂದ್ ಮಿತಿ ಅನ್ನೋದಿದೆ. ಅಮೃತನ ಪರಿಸ್ಥಿತಿನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಕರೆದ್ರೆ ನೀನ್ ಬರ್ತಾ ಇಲ್ಲ. ನೀನ್ ಇರೋದೇ ಸತ್ಯ ಆಗಿದ್ರೆ ಬಾ. ಇನ್ನು ಕಾಲಕ್ಕೆ ಕಾಯೋ ತಾಳ್ಮೆ ನನಗಿಲ್ಲ. ಮಗಳಿಗೋಸ್ಕರ ಬಾ ತಂದೆ, ಬಾ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.